ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಮೊಸರೋಡೆ ಮೊಸರೋಡೆ ಅಂದ್ರೆ ಯಾರಕ್ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಆದರೆ ತುಂಬಾ ಲಾಂಗ್ ಪ್ರೊಸೀಜರ್ ಅಂತ ಕೆಲವೊಬ್ರು ಮನೆಯಲ್ಲಿ ಟ್ರೈ ಮಾಡಿರಲ್ಲ ಆದ್ರೆ ಇವತ್ತು ನಾನು ಹೇಳೋ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ತುಂಬಾ ಒಂದು ಅರ್ಧ ಗಂಟೆ ಒಳಗಡೆ ನೀವು ಆಗಿ ಮಾಡ್ಬಿಡ್ಬಹುದು ಸೊ ಇಲ್ಲಿ ನಾನು ಒಂದು ಹತ್ತು ಹತ್ತು ನಿಮಿಷ ಬೇಳೆಯನ್ನ ಬಿಸಿ ನೀರಿನಲ್ಲಿ ನೆನ್ಸಿಟ್ಕೊಂಡಿದ್ದೆ ಹತ್ತು ನಿಮಿಷ ನೆನ್ಸಿದ್ರೆ ಸಾಕು ತೀರಾ ಒನ್ ಅವರ್ ಎರಡು ಅವರ್ ನೆನ್ಸ್ಬೇಕು ಅಂತ ಏನಿಲ್ಲ ನೋಡಿ ನಾನು ಈ ಒಂದು ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಬೇಳೆಯನ್ನ ಬಿಸಿ ನೀರಿನಲ್ಲಿ ಹತ್ತು ನಿಮಿಷದಿಂದ ಕಾಲ್ ಗಂಟೆ ಸಾಕು ನೆನ್ಸೋದು ಈ ನೆಂದಿರೋ ಉದ್ದನ್ ಬೇಳೆನ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದೀನಿ ಕಮ್ಮಿ ಪ್ರಮಾಣ ಆಗಿರೋದ್ರಿಂದ ಮಿಕ್ಸರ್ ಜಾರಿಗೆ ಹಾಕ್ತಾ ಇದೀನಿ ಜಾಸ್ತಿ ಇನ್ ಕೇಸ್ ಇದ್ರೆ ಗ್ರೈಂಡರ್ ಗೆ ಹಾಕೋಬಹುದು ಹಾಗೆ ಸಪ್ಪೆ ಬಡೆ ಮಾಡೋದಕ್ಕಿಂತ ಇದಕ್ಕೆ ರುಬ್ಬೋದಕ್ಕೆ ಮಸಾಲೆ ಸೇರಿಸ್ತಾ ಇದೀನಿ ನಾನು ಒಂದು ಮೂರು ಹಸಿರು ಮೆಣಸಿನ ಕೈ ಹಾಗೇನೆ ಒಂದು ಮೂರ್ ಪೀಸ್ ಆಗುವಷ್ಟು ಹಸಿ ಶುಂಠಿ ಇದನ್ನ ನುಣ್ಣದಾಗಿ ರುಬ್ಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ತುಂಬಾ ಜಾಸ್ತಿನೂ ನೀರ್ ಹಾಕ್ಬಾರ್ದು ಸ್ವಲ್ಪ ಗಟ್ಟಿಯಾಗೇನೆ ಇರಲಿ ನುಣ್ಣದಾಗಿ ಪೇಸ್ಟ್ ಆಗಿರ್ಬೇಕು ಎಲ್ಲೂ ಕಾಳು ಅಂಶ ಇರಬಾರ್ದು ನೋಡಿ ಈ ರೀತಿ ನುಣ್ಣದಾಗಿ ಪೇಸ್ಟ್ ಮಾಡಿ ನಾನು ಒಂದು ಬೌಲ್ ನಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಹೊತ್ತು ನೆಂದಿಲ್ದೇ ಇರೋ ಕಾರಣ ಅಕ್ಕಿ ಹಿಟ್ಟನ್ನ ಹಾಕ್ಲೇಬೇಕು ಸ್ವಲ್ಪ ಗರಿ ಗರಿ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಅಡುಗೆ ಸೋಡಾ ಇವಿಷ್ಟನ್ನು ಹಾಕಿದ ನಂತರ ನೀಟಾಗಿ ಒಂದು ಹತ್ತು ನಿಮಿಷ ಅಥವಾ ಏಳೆಂಟು ನಿಮಿಷನಾದ್ರೂ ಇದನ್ನ ಬೀಟ್ ನಾವು ಎಗ್ಗೆಲ್ಲ ಯಾವ ರೀತಿ ಬೀಟ್ ಮಾಡ್ತೀವಿ ನೋಡಿ ಆ ರೀತಿ ಬೀಟ್ ಮಾಡಿ ಚೆನ್ನಾಗಿ ಇದು ಫ್ಲಫಿ ಆಗ್ಬೇಕು ಈ ಮಿಶ್ರಣ ಏನಿದೆಯಲ್ಲ ಇದು ನೀರಿಗೆ ಹಾಕಿದಾಗ ಅದು ತೇಲೋ ರೀತಿ ಲೈಟ್ ಆಗಬೇಕು ಸೊ ನೋಡಿ ನೀಟಾಗಿ ನಾನೊಂದು ಐದಾರು ನಿಮಿಷ ಬೀಟ್ ಮಾಡಿದೀನಿ ನೋಡಿ ಈ ರೀತಿ ತೇಲ್ತಾ ಇದೆ ಇವಾಗ ಇದು ಹಿಟ್ಟು ರೆಡಿ ಆಗಿದೆ ವಡೆ ಮಾಡ್ಲಿಕ್ಕೆ ಆ ಪ್ಲೇನ್ ವಡೆ ಮಾಡ್ತಾ ಇದ್ದೀನಿ ಕಾರಣ ಮೊಸರಿಗೆ ನಾನು ಮಸಾಲೆ ಹಾಕೋ ಕಾರಣ ವಡೆ ಪ್ಲೇನ್ ಇರ್ಲಿ ಅಂತ ಪ್ಲೇನ್ ವಡೆ ಮಾಡ್ತಾ ಇದ್ದೀನಿ ಬೇಕಂದ್ರೆ ನೀವು ಎಕ್ಸ್ಟ್ರಾ ಮಸಾಲೆ ವಡೆಗೂನು ಸಹ ಹಾಕ್ಬೋದು ವಡೆ ಹಾಗೇನೂ ಸಹ ಕೈನಲ್ಲಿ ಬಿಡಬಹುದು ಇದು ಸಿಂಪಲ್ ಮೆಥಡು ನಾನು ಉದ್ದನ ಒಡೆ ತೂತೊಡೆ ಎಲ್ಲ ಮಾಡಿದಾಗ ಇದೇ ರೀತಿ ಮಾಡೋದು ಟೀ ಸ್ಟ್ರೈನರ್ಗೆ ಹಿಂಭಾಗಕ್ಕೆ ಸ್ವಲ್ಪ ನೀರನ್ನು ಸವರ್ಬಿಟ್ಟು ಒಂದು ಉಂಡೆ ಈ ರೀತಿ ಹಾಕಿ ನೀಟಾಗಿ ಮಧ್ಯದಲ್ಲಿ ಹೋಲ್ ಮಾಡಿ ರಿವರ್ಸ್ ಮಾಡಿದ್ರೆ ನೀಟಾಗಿ ರೌಂಡಾಗಿ ಉದ್ದಿನ ವಡೆ ಶೇಪ್ನಲ್ಲೇನೆ ಅದು ಬರುತ್ತೆ ಸೊ ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ದೆ ಸೇಮ್ ಮೆಥೆಡು ಕಾದಿರೋ ಎಣ್ಣೆಗೆ ಈ ವಡೆನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಅಲ್ಲಿ ಬರ್ತಾ ಇದೆ ಅಹ್ ಇದು ಬಾಂಡ್ಲಿ ಚಿಕ್ಕದಿರೋ ಕಾರಣ ಒಂದಕ್ಕೊಂದು ಸ್ವಲ್ಪ ಅಂಟ್ಕೊಂಡಿದೆ ಅಹ್ ಆದ್ರೆ ಇದು ನೀಟ್ ಆಗಿ ರೌಂಡ್ ಆಗಿ ಬಂದಿದೆ ನೋಡಿ ಇಲ್ಲಿ ಒಂದು ವಡೆ ತೋರಿಸ್ತೀನಿ ನಾನು ಸೊ ಬಾಂಡ್ಲಿ ನಿಮ್ಗೆ ಎಷ್ಟು ಅಗ್ಳ ಇದೆಯೋ ಅಷ್ಟು ಒಡೆಗಳನ್ನ ಒಂದು ಬ್ಯಾಚ್ ನಲ್ಲಿ ಹಾಕೊಳ್ಳಿ ತುಂಬಾ ಓವರ್ ಕ್ರೌಡ್ ಮಾಡ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ವಡೆಗಳು ಅಂತ ಇವಾಗ ಈ ವಡೆನ ಸ್ವಲ್ಪ ಹೊಂಬಣ ಬರೋ ತನಕ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ ನಲ್ಲಿ ತೆಗ್ದಿಟ್ಕೋತಾ ಇದ್ದೀನಿ ಸೇಮ್ ಮೆಥಡ್ ಮಿಕ್ಕಿದ ಎಲ್ಲಾ ವಡೆಗಳನ್ನೂ ನಾನು ಫ್ರೈ ಮಾಡಿ ತೆಗ್ದಿಟ್ಕೋತಾ ಇದ್ದೀನಿ ಬೆಳಗ್ಗೆ ತಿಂಡಿಗೂ ಸಹ ಮಾಡ್ಬೋದು ಮೊಸರಡೆ ಅಂತ ಹೇಳ್ತಾ ಇಲ್ಲ ನಾನು ನಾರ್ಮಲ್ ಉದ್ದಿನ ವಡೆನೆ ಇಡ್ಲಿ ಜೊತೆ ಕೆಲವ್ರು ಇಷ್ಟ ಪಡ್ತಾರಲ್ಲ ಹಾಗಾಗಿ ಬೆಳಗ್ಗೆ ತಿಂಡಿಗೂನು ಸಹ ಇಡ್ಲಿ ಮಾಡಿದಾಗ ಕೆಲವೊಮ್ಮೆ ವಡೆಗಳು ಮಿಕ್ಕೋಗುತ್ತೆ ಸೊ ಈ ಮಿಕ್ಕಿರೋಂತ ವಡೆ ಏನ್ ಮಾಡೋದು ಅಂತ ಅಂತಿದ್ದಾಗ ಮಿಕ್ಕಿರೋ ಮಿಕ್ಕಿರೋಂಥ ವಡೆನಲ್ಲಿ ಈ ರೀತಿ ಮೊಸರು ಒಡೆ ಮಾಡ್ಕೋಬಹುದು ಸೊ ನೋಡಿ ವಡೆ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಮೊಸರು ಇಟ್ಕೊಂಡಿದೀನಿ ಮೊಸರಿಗೆ ಸ್ವಲ್ಪ ನೀರ್ ಹಾಕಿದೀನಿ ತುಂಬಾ ಗಟ್ಟಿ ಮೊಸರುನು ಅಲ್ಲ ಹಾಗೆ ತುಂಬಾ ತೆಳು ಮಜ್ಜಿಗೆ ತಗೋಬಾರ್ದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದೀನಿ ಇನ್ ಕೇಸ್ ಮೊಸರು ಏನಾದ್ರು ಹುಳಿ ಇದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸಕ್ಕರೆನು ಸಹ ಸೇರಿಸ್ತಾ ಇದ್ದೀನಿ ಇವೆರಡನ್ನೂ ಹಾಕಿ ನೀಟಾಗಿ ಬೀಟ್ ಮಾಡಿ ಇಟ್ಕೋಬೇಕು ಸ್ವಲ್ಪನೂ ಮೊಸರು ಅಂಶ ಅಂದ್ರೆ ಗಂಟು ಗಂಟು ತರ ಎಲ್ಲ ಇರುತ್ತಲ್ಲ ಮೊಸರಲ್ಲಿ ಆ ರೀತಿ ಇರಬಾರ್ದು ಇದು ನೀಟಾಗಿ ಈ ರೀತಿ ಬೀಟ್ ಮಾಡಿ ಇಟ್ಕೋಬೇಕು ಫ್ರೆಶ್ ಮೊಸರು ಇರಲಿ ಹುಳಿ ಮೊಸರು ಮೊಸ್ರುಡೆ ಮೊಸರುಡೆ ತಿನ್ಲಿಕ್ಕಾಗಲ್ಲ ಚೆನ್ನಾಗೂ ಇರಲ್ಲ ಆದಷ್ಟು ಸ್ವೀಟ್ ಆಗಿರೋಂಥ ಫ್ರೆಶ್ ಆಗಿರೋಂಥ ಮೊಸರನ್ನ ಯೂಸ್ ಮಾಡಿ ಸೊ ನೋಡಿ ಇವಾಗ ನಾನು ಮೊಸರನ್ನ ಬೀಟ್ ಮಾಡಿದಾಗಿದೆ ಇವಾಗ ಡೈರೆಕ್ಟ್ ಆಗಿ ಇದನ್ನ ವಡೆಗಳನ್ನ ಈ ಮೊಸ್ರೊಳಗೆ ಹಾಕ್ಬಾರ್ದು ಕಾರಣ ಅದು ಸಾಫ್ಟ್ ಆಗಿರಲ್ಲ ಹಾಗಾಗಿ ಈ ವಡೆಗಳನ್ನ ಬಿಸಿ ನೀರ್ನಲ್ಲಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ನೆನೆಸ್ಬೇಕು ಬಿಸಿ ನೀರು ಅಂತ ಹೇಳಿ ತುಂಬಾ ಬಿಸಿ ಇರಬಾರ್ದು ನಾವು ಕೈನ ಈ ರೀತಿ ಅದ್ದಿ ಒಂದ್ ಆರ್ ಸೆಕೆಂಡ್ ಆದ್ರೂ ಬಿಡ್ಬೇಕು ಅಷ್ಟ ಬೆಚ್ಚಗಿದ್ರೆ ಸಾಕು ತುಂಬಾ ಬಿಸಿ ಇದ್ರೂ ನಮ್ಗೆ ಹಿಂಡ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ ವಡೆನ ತೆಗೆದು ಇವಾಗ ಈ ಬಿಸಿ ನೀರಿಗೆ ಒಂದೊಂದೇ ವಡೆಗಳನ್ನ ಹಾಕೋತಾ ಇದ್ದೀನಿ ಇಲ್ಲಿ ವಡೆಗಳನ್ನ ನೀವ್ ಹಾಗೇನು ಸಹ ನಾನು ಮೊದ್ಲೇ ಹೇಳಿದ್ನಲ್ಲ ಮಿಕ್ಕಿರೋ ವಡೆನ ಈ ರೀತಿ ಮಾಡ್ಬೋದು ಬಿಸಿ ನೀರಿಗೆ ಹಾಕಿ ಇಲ್ಲ ನೀವು ಡೈರೆಕ್ಟ್ ನಾ ಮೊಸರು ವಡೆ ಮಾಡ್ತಾ ಇದ್ದೀನಿ ಅನ್ನೋರು ಡೈರೆಕ್ಟ್ ಎಣ್ಣೆಯಿಂದಾನೇ ತೆಗೆದು ಬಿಸಿ ನೀರಿಗೆ ಹಾಕ್ಬಹುದು ಆ ರೀತಿನಾದ್ರೂ ಮಾಡ್ಬೋದು ಇಲ್ಲಿ ವಡೆ ಮಾಡ್ಕೊಂಡಿರೋ ಕಾರಣ ಆ ನಂತರ ಬಿಸಿ ನೀರನ್ನ ಬಿಸಿ ಮಾಡಿ ಬಿಸಿ ನೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಒಂದ್ ಹತ್ತರಿಂದ ಹದಿನೈದು ಸೆಕೆಂಡ್ ಬಿಟ್ಟಿದೆ ಅಷ್ಟೇನೆ ತುಂಬಾ ಜಾಸ್ತಿ ಒಟ್ಟು ಬಿಡಬಾರ್ದು ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ಒಂದ್ ಹದ್ನೈದ್ ಸೆಕೆಂಡ್ ಆಗ್ತಿದ ಹಾಗೆ ಈ ವಡೆಗಳನ್ನ ನೀರಿಂದ ತೆಗೆದು ಸ್ವಲ್ಪ ಸ್ಕ್ವೀಸ್ ಮಾಡ್ಬೇಕು ಆ ನೀರು ಎಕ್ಸ್ಟ್ರಾ ನೀರ್ ಏನದು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡಿ ಜಸ್ಟ್ ಒಂದ್ ಸ್ವಲ್ಪ ಸ್ಕ್ವೀಸ್ ಮಾಡ್ಬಿಟ್ಟು ಇನ್ನೊಂದ್ ಪ್ಲೇಟ್ ನಲ್ಲಿ ನಾನು ಅರೇಂಜ್ ಮಾಡ್ಕೊತಾ ಇದ್ದೀನಿ ಇವಾಗ ವಡೆ ಎಲ್ಲ ಸಾಫ್ಟ್ ಆಗಾಯ್ತು ನೆಕ್ಸ್ಟ್ ಇವಾಗ ಮೊಸರಿಗೆ ಎಕ್ಸ್ಟ್ರಾ ಮಸಾಲೆ ಎಲ್ಲ ಹಾಕಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಮೊಸರಿಗೆ ಒಂದ್ ಸ್ವಲ್ಪ ಒಗ್ಗರಣೆ ಸೇರಿಸಿದೀನಿ ಸಾಸಿವೆ ಜೀರಿಗೆ ಕರ್ಬೇವು ಹಾಗೆ ಒಂದ್ ಮೆಣಸಿನ್ ಒಗ್ಗರಣೆ ಹಾಕಿದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕ್ಯಾರೆಟ್ ತುರಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದೇ ಟೇಸ್ಟ್ ಕೊಡೋದು ಈ ಮೊಸರು ಒಡೆಗೆ ತುಂಬಾ ಚೆನ್ನಾಗಿರುತ್ತೆ ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಸಾಫ್ಟ್ ಆಗಿರೋಂಥ ವಡೆಗಳನ್ನ ಈ ಮೊಸರು ಮಿಶ್ರಣದಲ್ಲಿ ಡಿಪ್ ಮಾಡಬೇಕು ಇದನ್ನ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ವಡೆ ಆಲ್ರೆಡಿ ಸಾಫ್ಟ್ ಆಗಿದೆ ನಮಗೆ ಆ ಮೊಸರುದು ಏನು ಫ್ಲೇವರ್ ಇರುತ್ತಲ್ಲ ಅದನ್ನ ಸ್ವಲ್ಪ ಅಬ್ಸಾರ್ಬ್ ಮಾಡ್ಕೊಂಡ್ರೆ ಸಾಕು ಮೊಸರು ಹಾಗಾಗಿ ಒಂದು ಹತ್ತು ನಿಮಿಷ ಪೂರ್ತಿ ಒಳಗಡೆವರೆಗೂ ಡಿಪ್ ಡಿಪ್ ಮಾಡಿಬಿಟ್ಟು ಹತ್ ನಿಮಿಷ ಅದು ಪ್ಲೇಟ್ನ ನ ಮುಚ್ಚಿಬಿಟ್ಟು ಬಿಟ್ರೆ ಆಯ್ತು ಮೊಸರುಡೆ ಸರ್ವ್ ಮಾಡ್ಬೋದು ರೆಡಿ ಆಗಿರುತ್ತೆ ನೋಡಿ ಎಲ್ಲಾನು ಡಿಪ್ ಮಾಡಿ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಒಂದ್ ಟೆನ್ ಮಿನಿಟ್ಸ್ ಬಿಡ್ತೀನಿ ಅಷ್ಟೇನೆ ನಾನು ಟೆನ್ ಮಿನಿಟ್ಸ್ ಆಗ್ತಿದ ಹಾಗೆ ಅದು ಸ್ವಲ್ಪ ಗಟ್ಟಿನೂ ಆಗಿರುತ್ತೆ ಯಾಕೆಂದ್ರೆ ವಡೆ ಮೊಸರನ್ನ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತಲ್ಲ ಹಾಗಾಗಿ ತುಂಬಾ ಗಟ್ಟಿ ಮೊಸರು ಹಾಕ್ಬಿಟ್ರೆ ಅದು ಮೊಸರಿನ ಫ್ಲೇವರ್ನ ನ ಒಡೆ ಅಬ್ಸಾರ್ಬ್ ಮಾಡ್ಕೊಳಕ್ ಆಗಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಮೊಸರನ್ನ ಬೀಟ್ ಮಾಡ್ಕೋಬೇಕು ಸೊ ಇವಾಗ ಮೊಸರು ಒಡೆ ರೆಡಿ ಆಗಿದೆ ಸರ್ವ್ ಮಾಡೋದಕ್ಕೆ ನಾನು ಪ್ಲೇಟಿಂಗ್ ಗೆ ಮಾಡ್ತಾ ಇದ್ದೀನಿ ಮೇಲ್ಗಡೆ ಈ ರೀತಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿದ್ರೆ ಸೂಪರ್ ಆಗಿರುವಂತ ಹೋಟೆಲ್ ಸ್ಟೈಲ್ ಮೊಸರು ಒಡೆ ಸಿಂಪಲ್ ಆಗಿ ಮನೆಯಲ್ಲಿ ರೆಡಿ ಆಗುತ್ತೆ ಸೊ ನೋಡೋದಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ಒಂದ್ ಅರ್ಧ ಗಂಟೆ ಒಳಗಡೆ ಮೊಸರೊಡೆ ಯಾವ ರೀತಿ ಮಾಡೋದು ಅಂತ ಇವತ್ ನಾನು ಮಾಡಿ ತೋರಿಸಿದಂತ ಈ ಸ್ನಾಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೇನೆ ಹೆಚ್ಚಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು